सो फाइनली शिवमोग्ग वन अवर इला बेंगलूर वन अवर हाईवेल सो निम्गे आलरेडी गोत्तायिदल्वा नानु होग्ता इरोदु वन अवर के बस तुंबा दिनदिंद अंदुकोंते इद्दे वन अवर ओंदसल बैक राइड होगबेकु अंत सो फाइनली टुडे इज द डे इट्स हैपनिंग ऐ एम सो हैपी बट बिस्लु मात्र उच्चराय बर्ता बडीतैते गुरु इट्स सो बैड ಬಿಸಿಲು ಇವಾಗ ಏನಪ್ಪ ಆಯ್ತು ಅಂದರೆ ರೈನ್ ಕವರ್ ಹಾಕಿ ಬಂದಿದ್ದೆ ಗುರು ಬ್ಯಾಗೆ ರೈನ್ ಕವರ್ ಹಾಕ್ತೆ ಇವಾಗಿನ ಕಟ್ಬಿಟ್ಟು ನನ್ನ ಮಗನ ಗ್ಯಾಪಲ್ಲಿ ಆಗೋಗ್ಬಿಟ್ಟೈತೆ ಸೊ ಅದೆಲ್ಲರಾಯ್ತು ಏನೋ ಇವರಿಬ್ರು ಅಂತೂ ಕಮ್ಮಿ ಕಾಟ ಕೊಡ್ತಾ ಇಲ್ಲ ಅವಾಗಿಂದ ಸುಮ್ಮನೆ ಗುಯ್ ಅಂತ ಬರ್ತಾರೆ ಅಲ್ಲೇ ಹೋಗ್ತಾರೆ ನಾನು ಒಂದ್ಸಲ ಬಂದರೆ ಮತ್ತೆ ಸುಮ್ಮನೆ ಆಯ್ತಾರೆ ಓ ನಾವು ಅವ್ರಿಗೆ ರೇಸ್ ಹೊಡಿತಿದ್ದೀವಿ ಅಂತಾರೆ ಅವರು ನಮಗೆ ಚಮ ಕೊಡ್ತಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಏನಪ್ಪ ಅಂದ್ರೆ ಅವರು ಪಾಡಿಗೆ ಅವರು ಹೋಗ್ತಾ ಇರ್ತಾರೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಅಲ್ವಾ ಫಸ್ಟ್ ತಿಂಡಿ ತಿನ್ನಬೇಕು ಬಾಸ್ ಟೈಮ್ 9 ಗಂಟೆ 1 ನಿಮಿಷ ಆಯ್ತು ಆಲ್ರೆಡಿ ಇಟ್ಸ್ ಟೂ ಬ್ಯಾಡ್ ಅಲ್ವಾ ಫಸ್ಟ್ ತಿಂಡಿ ತಿಂಡಿ ಸ್ಟಾಪ್ ಅಲ್ಲಿ ಸಿಗ್ತೀನಿ ನೆಕ್ಸ್ಟ್ ಏನು ಗುರು ಇದು ವೆದರ್ ಅಲ್ಲಿ ಸಡನ್ ಚೇಂಜ್ ಆಗೋಯ್ತು ಅಯ್ಯೋ ರಾಮ ಮಳೆರಾಯ ಬರಬೇಡಪ್ಪ ಪ್ಲೀಸ್ ದೇವರೇ ಪ್ಲೀಸ್ ಪಾ ಈ ರೈಡರ್ ಖುಷಿಯಾಗಿ ಓಡಾಡಕ್ಕೆ ಬಿಡಪ್ಪ ಮಳೆಯಲ್ಲಿ ನೆನೆದೈತರ ಮಾನ್ಸೂನ್ ಟೈಮೇನೆ ಬಟ್ ಆದರೂ ಮಳೆ ಇರಬಾರ್ದಲ್ವಾ ಒಂದು ವಾರದಿಂದ ಬಿಸಿಲು ಬಂದ್ಬಿಟ್ಟು ಇವತ್ತು ಯಾಕಪ್ಪ ಹಿಂಗೆ ಬತ್ತೀಯ ಇಷ್ಟೋತಂಕ ಬಿಸಿಲಿತ್ತು ಈಗ ನೋಡಿ ಅಲ್ಲಿ ಅಲ್ಲೆಲ್ಲ ಮೋಡ ಕವಿದ ವಾತಾವರಣ ಶುರುವಾಗಿಬಿಟ್ಟಿದೆ ಸೊ ನಂಗೆ ಹಿಂಗಂದ್ರೆ ಭಯ ಬೇರೆ ಆಯ್ತದೆ ಎಲ್ಲಿ ಮಳೆ ಗಿಳೆ ಬರ್ತದೋ ಅಂತ ಓ ಕಷ್ಟ ಗುರು ಯಾರು ಬತ್ತವ್ರ ಗೊತ್ತಿಲ್ಲ ಅಣ್ಣ ನೀನೇ ಹಾಕಣ ಈ ಕಡೆಯಿಂದ ಬತ್ತಿದ್ಯಾ ಅಣ್ಣ ಅವನು ಯಾರ ಆ ಕಡೆಗೆ ಹೋದ ಎಲ್ಲೆಲ್ಲಿ ಹೋಗೋದು ಅಂತ ಗೊತ್ತಾಗಲ್ಲ ಗುರು ಹಿಂಗೆ ಆಕ್ಸಿಡೆಂಟ್ಸ್ಗಳಾಗೋದು ನೈಟ್ ಹೊತ್ತು ಅದರಲ್ಲೂ ಸುಮ್ಮನೆ ಬತ್ತಾ ಇರ್ತಾರೆ ನುಕ್ಕೆಂಡು ಆ ಕಡೆಯವ್ರು ಈ ಕಡೆ ರೋಡ್ ಐತೆ ಈ ಕಡೆಯವ್ರು ಆ ಕಡೆ ರೋಡ್ ಐತೆ ಅಂತ ಹೋಗಿ ಇಕ್ಕೆಂತಾರೆ ಆಮೇಲೆ ಒಳ್ಳೆ ಆನಿಯನ್ ದೋಸೆ ತಿನ್ಕೊಂಡು ಹೊಡಿದೀನಿ ಬಾಯ್ಸ್ ಇವಾಗ ಯಪ್ಪ ಹಾಡ ನೀನು ಇದೆ ಬತ್ತಾಯಿತು ಇವಾಗ ಒಂದು ಟೀ ಬಿತ್ತಲ್ವಾ ಬೆಚ್ಚಗೆ ಸೊ ಟೀ ಎಲ್ಲ ಬಿದ್ದಮೇಲೆ ಸ್ವಲ್ಪ ಪರವಾಗಿಲ್ಲ ನೋಡುವ ಇಲ್ಲಿಂದ ಇನ್ನೊಂದು 250 kilometers ಒಳಗೆ ಏನೋ ತೋರಿಸ್ತೈತಿ ಎಕ್ಸಾಕ್ಟ್ ಮರ್ತೋಯ್ತು ಆದ್ರೂ ಆಕ್ಸೆಸರೀಸ್ ಎಲ್ಲ ಕ್ಯಾರಿ ಮಾಡೋದಿದೆಯಲ್ಲ ಗುರು ಹೆವಿ ಕಷ್ಟ ಐತೆ ಗುರು ಓ ಬೇಡ 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 ಅದಕ್ಕೆ ಹೇಳೋದು ಪರ್ಫೆಕ್ಟ್ ಟೂಲ್ಸ್ ಇರಬೇಕು ಅಂತ ಲಾಂಗ್ ರೈಡ್ಸ್ ಮಾಡಬೇಕಾದ್ರೆ ಸಫಕೇಷನ್ ಶುರು ಆಗ್ಬಿಡುತ್ತೆ ಇವಾಗ ನೋಡಿ ಕ್ಯಾಮ್ರಾ ತಂದಿದ್ದೀನಾ ಸೊ ಕ್ಯಾಮ್ರಾ ಕ್ಯಾರಿ ಮಾಡೋದೇ ಒಂದು ದೊಡ್ಡ ಕೆಲಸ ಇವಾಗ ಕ್ಯಾಮ್ರಾ ಬ್ಯಾಗ್ನ ಹಿಂದಕ್ಕೂ ಸಿಗಾಕಕ್ಕಾಗಲ್ಲ ಮುಂದಕ್ಕೂ ಸಿಗಾಕಕ್ಕಾಗಲ್ಲ ಬ್ಯಾಗಾಗಿಟ್ಟು ದಾರ ಕಟ್ಟಿ ಎಳೆಯೋಕ್ಕಾಗಲ್ಲ ಓ ಇಟ್ಸ್ ವೆರಿ ಡಿಫಿಕಲ್ಟ್ ಯಾರ್ ಸ್ಟಿಲ್ ವಿ ಲವ್ ಇಟ್ ಟು ಡೂ ಇಟ್ ಅಲ್ವಾ ಅದರಲ್ಲೇನೋ ಒಂಥರ ಮಜಾ ಸೊ ಶೂ ಇವಾಗ ಲೈಟಾಗಿ ಸೆಟ್ ಆಗ್ತಾ ಬರ್ತಿದ್ದಾವೆ ಆಲ್ರೆಡಿ ರಫ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬರೀ ರೋಡ್ಸ್ ಎಲ್ಲ ಕನ್ಫ್ಯೂಸ್ ಮಾಡ್ತಾರೆ ಗುರು ಅಲ್ಲಲ್ಲೇನೋ ಕಟ್ಟಿ ಭದ್ರಾ ಅಣೆಕಟ್ಟು ಜಂಗಲ್ ರೆಸಾರ್ಟ್ ಇನ್ಮೇಲೆ ಸ್ವಲ್ಪ ಗ್ರೀನರಿ ಶುರುವಾಗುತ್ತೆ ಲೈಟಾಗೆ ಒಳ್ಳೊಳ್ಳೆ ಗ್ರೀನರಿ ಸಿಗ್ಲಪ್ಪ ಹೈವೇಗಳು ಏನಿದ್ರು ಒಂದು ಸ್ವಲ್ಪ ದೂರ ಅಷ್ಟೇ ಗುರು ಮಜಾ ಏನಿದ್ರು ಏನೋ 100, 150, 200 ಎಲ್ಲ ಉಳಿದ್ಮೇಲೆ ಬರೀ ಹೈವೇಲೇ ಹೋಗು ಅಂದರೆ ನಿದ್ದೆ ಬಂದೋಯ್ತದೆ ಅದೇ ಈ ಥರ ಸ್ವಲ್ಪ ಹಳ್ಳಿ ರೋಡ್ಸ್ ಆದರೆ ನೋಡಿ ಒಂಚೂರು ಮಜಾ ಬರ್ತದೆ ಆಹಾ ಗದ್ದೆ ಎಲ್ಲ ನೋಡ್ತಾ ಇದ್ರೆ ಏನೇನೋ ಗದೆ ಕಡೆಗೆ ಹೋಗಂಗಾಯ್ತದೆ ಅಂದ್ಕೊಬಿಡಿ ಮತ್ತೆ ಖುಷಿ ಆಯ್ತದೆ ಈ ಗ್ರೀನರೀಸ್ ಎಲ್ಲ ನೋಡೋದಕ್ಕೆ ಸ್ವಲ್ಪ ಇದಕ್ಕೆ ತಾನೇ ನಾವು ಅಷ್ಟೊಂದು ದೂರ ಎಲ್ಲ ಓಡಾಡೋದು ಅದರಲ್ಲೂ ಬೈಕಲ್ಲಿ ಓಡಾಡೋದು ಬಸ್ಸಲ್ಲಿ ಹೋದ್ರೂ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ವಾ ಸಡನ್ ಗುಂಡಿಗಳಿರ್ತವೆ ಒಂದೊಂದಕ್ಕೆ ರೆಡಿ ಇರಬೇಕಾಯ್ತದೆ ಆಯ್ತು ಬರೋಣ ಭದ್ರಾ ಡ್ಯಾಮಲ್ಲಿ ನೀರು ಬಿಟ್ಟಿಲ್ಲ ಖಾಲಿ ಹೊಡಿತಿದೆ ಹೋದ ಸಲ ನಾನು ಯಾವಾಗಲೋ ಬಂದಾಗ ನೀರು ಬಿಟ್ಟಿದ್ರಲ್ಲ ಸೊ ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲ ಅಂತ ಆಯಿತು ಓ ಮೈ ಗಾಡ್
ಫುಲ್ಲು ಬದೋಬಿಡೈತಲ್ಲ ಗುರು, ಮಳೆಗಾಲದಲ್ಲಿ ಈ ಲೆವೆಲಲ್ಲಿ ಐತೆ ಅಂದರೆ ಕರೆಕ್ಟು. ನಾವು ಕೊಡಚಾದ್ರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಬಂದಿದ್ದು ಅನಿಸುತ್ತೆ. ಸೊ ಆ ಟೈಮಲ್ಲಿ ಫುಲ್ಲು ನೀರು, ಇಲ್ಲೆಲ್ಲ ಕ್ರೇಜಿಯಾಗಿರುತ್ತೆ ನೀರಿದ್ದರೆ. ಇಲ್ಲ ಅಂದರೆ ಏನು ನಕ್ಕೋ. ಸೊ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಗೊತ್ತಾ, ನಾನು ಹೈವೇಲಿ ಹೋಗ್ಬೇಕಿತ್ತು, ಒಳಗಡೆ ಬಂದುಬಿಟ್ಟಿದ್ದೀನಿ. ನಾವು ಗೊತ್ತಲ್ಲ, ರೋಡ್ ಸಿಕ್ಕಿದ್ರೆ ಸಾಕು ನುಗ್ಗಿಬಿಡ್ತೀವಿ. ಸೊ ಈಗ ಮ್ಯಾಪ್ ಹಾಕಿ ನೋಡಿದ್ರೆ ನಾನು ಅಲ್ಲೂ ಹೋಗ್ಬೇಕಿತ್ತು, ಬಟ್ ಇಲ್ಲೂ ಅಷ್ಟೇ ಡಿಸ್ಟೆನ್ಸ್ ಆಗುತ್ತೆ, ಅಲ್ಲೂ ಅಷ್ಟೇ ಆಗುತ್ತೆ. ನಾನು ಒಳಗಡೆ ಬಂದಿದ್ದೀನಿ ಅಷ್ಟೇ. ನನಗೇನೋ ಖುಷಿ ಆಯಿತು, ಚೆನ್ನಾಗೇ ಇತ್ತು ರೋಡು. ಅಂದರೆ ಒಳಗಡೆ ಬರೋದಲ್ವಾ, ಸೊ ಒಳಗಡೆ ಬರೋ ರೋಡು ಸ್ವಲ್ಪ ಮಜಾ ಕೊಡ್ತವೆ ಆ ಹೈವೇಸ್ಗಿಂತ. ಆದರೂ ಜಲಾಶಯಗಳಲ್ಲಿ ನೀರಿಲ್ದಿರೋದು ನೋಡಿದ್ರೆ ಬೇಜಾರಾಯ್ತದಪ್ಪ. ನಾವು ನೋಡಿದ್ರೆ ಮಳೆ ಬರಬೇಡ ಮಳೆ ಬರಬೇಡ ಅಂತೀವಿ. ಸೊ ಈಗೆಲ್ಲ ನೋಡಿದಾಗ ಬರಲಪ್ಪ ಮಳೆ, ನಮ್ಮ ಟ್ರಿಪ್ಪು ಹೆಂಗಾರ ಆಗಲಿ, ನಾವು ಎಂದರೂ ಪರವಾಗಿಲ್ಲ. ಫುಲ್ಲು ಜಲಾಶಯಗಳೆಲ್ಲ ತುಂಬಿ ಅತಿವೃಷ್ಟಿನೂ ಆಗಬಾರ್ದು ಅನಾವೃಷ್ಟಿನೂ ಆಗಬಾರ್ದು. ಎಷ್ಟು ಬೇಕಷ್ಟು ಬರಬೇಕು ಮಳೆ, ಅವಾಗ ನೋಡಿ ಎಲ್ಲ ಖುಷಿಯಾಗಿರ್ತಾರೆ. ನಾವು ಮಳೆನೂ ಎಂಜಾಯ್ ಮಾಡ್ತೀವಿ, ಎಂಜಾಯ್ ಮಾಡೋಲ್ಲ ಅಂತೇನಿಲ್ಲ. ನೆಂದರೆ ಏನೇಳಿ ಒಣಗ್ತವೆ ಬಟ್ಟೆ. ಅದೇ ಮಳೆನೇ ಬಂದಿಲ್ಲ ಅಂದರೆ ಬರ್ಸೋಕ್ಕಾಯ್ತದ, ಬರ್ಸೋಕ್ಕಾಗಲ್ಲ. ಸೊ ಅದೇ ಇವಾಗ ಆಗ್ತಾ ಇರೋದು ನಮ್ಮ ಕಾವೇರಿ ನದಿ ವಿಚಾರದಲ್ಲೂ. ಅದೇ ಇವಾಗ ನಮ್ಮ ಡ್ಯಾಮಲ್ಲಿ ನೀರು ಇದ್ದಿದ್ರೆ ಅಷ್ಟೊಂದೆಲ್ಲ ಸಮಸ್ಯೆನೇ ಇರ್ತಿರಲಿಲ್ಲ. ನಮಗೆ ಮಳೆ ಬಂದಿಲ್ಲ, ಇನ್ನು ಅವ್ರಿಗೆಲ್ಲಿಂದ ನೀರು ಕೊಡೋದಿಲ್ಲ. ಇರಲಿ ಬಿಡಿ, ಇವೆಲ್ಲ ದೊಡ್ಡ ದೊಡ್ಡವ್ರು ನೋಡ್ಕೊಂತಾರೆ ನಮ್ಮ ಈ ಚಿಕ್ಕ ಹುಡುಗ್ರಿಗೆ ನಮ್ಗೆ ಯಾಕೆ ಅಂತ ಸುಮ್ಮನೆ ಇರಬಾರ್ದು. ಹಂಗೆಲ್ಲ ನಾವು ಅದೇ ನೀರು ಕುಡಿದು ಬೆಳೆದಿರುವವರಲ್ಲವೇ, ಅದರಲ್ಲೂ ಬೆಂಗಳೂರಲ್ಲಿರೋರಿಗೆ ಕಾವೇರಿ ಮೇಲೆ ಒಂದು ಋಣ ಜಾಸ್ತಿನೇ ಇರ್ತದೆ. ಯಾಕೆ ಅಂದರೆ ಕುಡಿಯೋ ನೀರಲ್ಲ, ಅಲ್ಲಿಂದನೇ ಬರೋದು ಕಾವೇರಿ ವಾಟರ್. ಎಲ್ಲ ಕಡೆಗೂ ಬರಲ್ಲ, ಬಟ್ ಮೋಸ್ಟ್ ಆಫ್ ದಿ ಬೆಂಗಳೂರಿಯನ್ಸ್ ಯೂಸ್ ಮಾಡೋದೇ ಕಾವೇರಿ ನೀರಲ್ವಾ. ಅದಕ್ಕೋಸ್ಕರ ಇನ್ನು ರೈತರಿಗೆಲ್ಲ ಅವರಿಗೆ ಬೇಕೇ ಬೇಕು ಕಾವೇರಿ ಗಿವೇರಿ ಅಂತಲ್ಲ, ಅವ್ರಿಗೆ ನೀರು ಬೇಕಷ್ಟೇ. ನೀವು ಎಲ್ಲಿಂದನಾರು ಕೊಡಿ, ನಾವು ತಿನ್ನಬೇಕು ಅಂದರೆ ಅವ್ರಿಗೆ ನೀರು ಕೊಡಲೇಬೇಕಲ್ವಾ. ಆ ಥರ ಯಾರು ಹುಡುಗರು ಬಾಯೇ ಮಾಡ್ತಾ ಇಲ್ಲ, ಟಾಟಾನೇ ಮಾಡ್ತಾ ಇಲ್ಲ, ಎದಕ್ರು ಈ ಗದ್ದೆ ಒಳಗಡೆ ಹೋಗ್ಬಿಟ್ಟು ಒಂದು ಫೋಟೋ ತೆಗಿಬೇಕು ಗುರು. ಗದ್ದೆ ಒಳಗಡೆ ಹೋಗೋ ಥರ ಜಾಗ ಇರಬೇಕಿಲ್ಲ, ಅದು ಮೆಟ್ ಮೆಟ್ಟಲ್ಲಿ ಹಾಕ್ತಾರೆ ನಾವೇನಾದರೂ ಒಳಗೋದ್ರೆ. ನನ್ನ ಮಕ್ಕಳ ಫೋಟೋ ಶೂಟ್ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ ಅಂತ. ಅದೇನು ಗೊತ್ತಾ, ನಾವು ಎಲ್ಲ ನೋಡಿರೋದೇ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀವಿ, ಬಟ್ ಇವಾಗೇನೋ ಒಂಥರ ಡಿಫ್ರೆಂಟ್ ಫೀಲು. ಹಿಂಗೆ ಬೆಂಗಳೂರಿಂದ ಬಂದು ಈ ಥರ ಟ್ರಿಪ್ ಬಂದಾಗ ನೋಡ್ತಿದ್ರೆ ಏನೋ ಒಂಥರ ಡಿಫ್ರೆಂಟ್ ಅನಿಸ್ತದೆ, ಒಳ್ಳೆ ಮಜಾ ಬರ್ತದೆ. ಓ ಯಾವುದೋ ADV ಬಾಯ್ಸ್ ಹೋಯ್ತವ್ರೆ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಹೋಯ್ತಾ ಇರ್ತಾರೆ. ನಾವು ಗೊತ್ತಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಅಣ್ಣ ಸೂಪರ್ ಕಾಣ ನೀನು, ಅಲ್ಲೆಲ್ಲೋ ಸಂದಿಲ್ ಕೈ ಅಡ್ಡ ಹಿಡ್ಕೊಂಬಿಟ್ಟು ಹಂಗೆ ರೈಡ್ ತಗೊಂಬಿಟ್ರೆ ಏನು ಮಾಡ್ಬೇಕು ನಾವು. ಓ ಇವಣ್ಣ ನೋಡು, ಆಹಾಹಾ ಸೂರು, ಇದು ಬೈಯೋದಲ್ಲ ಗುರು, ಜಸ್ಟು ಕಾಮನ್ ಸೆನ್ಸು. ಯಾರ ಮೇಲೆ ಹೇಳಿ, ಅವ್ರ ಜೀವದ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಸಾಕು. ಯಾರು ನಮ್ಮ ಗಾಡಿ ಬ್ರೇಕ್ ಹಿಡಿಲಿಲ್ಲ ಅವಾಗ ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ ತಾನೆ, ತಗೊಂಡೋಗಿ ಇಟ್ಟರೆ ಗುರು ಬೇಡ ಗುರು. ಸೊ ಈಗಿನ್ನೂ ಬರಲಿ ಅಂದೆ, ಸೋನೆ ಶುರು ಆಗೋಯ್ತಲ್ಲ ಆಲ್ರೆಡಿ, ಇಲ್ಲ ಇದೆ ಮುಂದೆ ಬಿಸಿಲೈತೆ, ಲೈಟಾಗಿ ಬರ್ತದೆ ಹೋಯ್ತದೆ, ಒಂಥರ ಚೆನ್ನಾಗೈತೆ. ಹಿಂಗೆ ಐತೆ ಭದ್ರಾವತಿ 21, ಶಿವಮೊಗ್ಗ 23, ಜಂಕ್ಷನ್ ಅಂತಲೇ ಊರೈತಲ್ಲ ಗುರು, ಯಾವುದು 6 ಕಿಲೋಮೀಟ್ರು. ಆಲ್ರೆಡಿ ದಟ್ಟ ಅರಣ್ಯದ ಫೀಲ್ ಬರ್ತೈತೆ. ಆ ಕಡೆ ಕಡೆ ಕಾಡು, ಮಧ್ಯ ರೋಡು ಹೆಂಗಿರ್ತದೆ ಇಮ್ಯಾಜಿನ್ ಮಾಡಿ. ನಾನು ಎಷ್ಟು ಸಲ ಹೇಳಿಲ್ಲ ನಿಮ್ಗೆ ಆಲ್ರೆಡಿ, ಮನೇಲೇ ಕೂರ್ಬೇಡ್ರಯ್ಯ, ಬರ್ರಯ್ಯ ಹೊರಗಡೆ ಅಂತ. ಸೊ ಯಾರ್ಯಾರು ಮನೆ ಬಿಟ್ಟು ಹೊರಗೆ ಬರಲ್ವೋ ಅವ್ರಿಗೆ ಇವೆಲ್ಲ. ಮಲ್ಲಿಗೆನಹಳ್ಳಿ ಗುರು ನಮ್ಮೂರು. ಓ ಮೈ ಗಾಡ್, ಇದೇ ರೂಟಾ, ಕ್ರೇಜಿ. ನಾನು 2 ವರ್ಷ ಆಯ್ತಿದ್ದು ಅದೇ ಗುರು, ನಂಗೆ ಗೊತ್ತೇ ಇಲ್ಲ, ನಮ್ಮ ಅಜ್ಜ ಅಜ್ಜಿ ಎಲ್ಲ ಅಲ್ಲಿದ್ರಂತೆ. ಸೊ ನಾನು 2 ವರ್ಷ ಅಲ್ಲೇ ಪ್ರೈಮರಿ ಎಲ್ಲ, ಪ್ರೈಮರಿ ಅಂಗನವಾಡಿ ಎಲ್ಲ ನಾನು ಅಲ್ಲೇ ಮುಗಿಸಿದ್ದು. ಸೊ ಇವಾಗ ನೆನಪಾಗ್ತೈತೆ ನನಗೆ, ನಾನು ಮರ್ತಾ ಹೋಗ್ಬಿಟೈತೆ ನನಗೆ. 21 ವರ್ಷ 22 ವರ್ಷ ಅಲ್ಲ ಎಷ್ಟು 20 ವರ್ಷದ ಹಿಂದೆ ಸ್ಟೋರಿ ಅಂದ್ಕೊಳ್ಳಿ.
ನನಗೆ ಹೆಂಗ್ ನೆನಪಿರ್ತದೆ ಹೇಳಿ. ಅಲ್ಲಿ ಇವಾಗ ನಮ್ಮ ಮನೆಯವರು ಯಾರು ಇಲ್ಲ, ನಮ್ಮ ಅಜ್ಜ ಅಜ್ಜಿ ಎಲ್ಲ ಆವಾಗಲೇ ಖಾಲಿ ಮಾಡ್ಕೊಂಡು ಬಂದಾಯ್ತು. ಸೊ ಇಲ್ಲಿಗೆ ಏನು ಹೋಗಿದ್ರಪ್ಪ, ಗಂಧಗಿಂದ ಕಡಿಯಕ್ಕೆ ಹೋಗಿದ್ರೋ ಏನೋ ನಮಗಂತೂ ಗೊತ್ತಿಲ್ಲ. ಬಟ್ ನಾನು ಅಲ್ಲಿದ್ದೆ ನಮ್ಮ ಅಜ್ಜಿ ಜೊತೆ. ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಅವೆಲ್ಲ ನಮಗಂತೂ. ನೋಡ ನೋಡ ಎಂತ ಚಂದ ನೋಡ ರೋಡ್. ಆಹಾಹಾ ಖುಷಿ ಆಯ್ತದೆ ಕಣ. ಫುಲ್ ಟ್ಯಾಂಕ್ ಪೆಟ್ರೋಲ್ ಖಾಲಿ ಆಗಿದ್ದಾಗ ಎಷ್ಟು ಬೇಜಾರಾಯ್ತದ. ಈ ಥರ ರೋಡು ಗ್ರೀನರಿ ನೋಡಿದಾಗ ಅಷ್ಟೇ ಖುಷಿ ಆಯ್ತದೆ ಅಲ್ವಾ. ಎಷ್ಟು ಜನ ಇದಕ್ಕೆ ಅಗ್ರಿ ಅಂತೀರಪ್ಪ. ಓನ್ಲಿ ವಾಟ್ ನೇಚರ್ ಲವರ್ಸ್ ಆರ್ ಟ್ರಾವೆಲರ್ಸ್ ಆರ್ ಟೂರಿಸ್ಟ್ ಇವರಷ್ಟೇ ರಿಲೇಟ್ ಆಗೋದು ಇವಕ್ಕೆಲ್ಲ. ಅದು ಬಿಟ್ಟು ಮನೇಲೇ ಇರೋರು ನಿದ್ದೆ ಮಾಡೋಕ್ಕೆ ಇಷ್ಟಪಡೋರು ಅವ್ರಿಗೆಲ್ಲ ಇಷ್ಟ ಆಗೋದಿಲ್ಲ ಈ ಥರದ್ದು. ಇದಕ್ಕೆ ನಮ್ಮೂರಲ್ಲೂ ಇದೇ ಥರ ರೋಡ್ ಐತೆ, ಟಾರ್ ರೋಡ್ ಐತೆ, ಆ ಕಡೆ ಕಡೆ ಕಾಡ್ ಐತೆ, ಅದರಲ್ಲೇನು ವಿಶೇಷ ಅನ್ನೋರು ಕೂಡ ಇದ್ದಾರೆ. ಇದು 10 ವರ್ಷದಿಂದ ಚೆನ್ನಾಗಿತ್ತು ಅನಿಸುತ್ತೆ ರೋಡು, ಇವಾಗ ಹಳೇದೈತೆ. ಆಹಾಹಾ ಗುಂಡಿಗಳು ಹಂಗಂಗೆ ಎತ್ತಿ 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 ಒಗಿತಾ ಇರ್ತವೆ. ಇವಾಗ ಸ್ವಲ್ಪ ಲೈಟಾಗಿ ನಮಗೆ ಬೇಕಾಗಿರೋ ಥರ ರೋಡ್ ಸಿಗ್ತಿದ್ದಾವೆ. ಬಟ್ ಕಂಪ್ಲೀಟಾಗಿ ನಮಗೆ ಬೇಕಾಗಿರೋ ಥರದ್ದು ಸಿಕ್ಕಿಲ್ಲ ಗುರು ಇನ್ನು. ಯಾವುದೇಳಿ ಫುಲ್ಲು ಕಾರ್ನರಿಂಗ್ಸ್ ಇರುತ್ತಲ್ಲ ಆ ಥರ ರೋಡ್ಸು. ಈ ಕಡೆ ಸ್ವಲ್ಪ ಕಮ್ಮಿ ಅನಿಸುತ್ತೆ, ನಾವು ಮಾನ್ಸೂನ್ ರೈಡ್ ಹೋಗಿದ್ವಲ್ಲ ಅವಾಗ ಮಾತ್ರ ಕ್ರೇಜಿ. ಬಟ್ ಇನ್ನು ಮುಂದೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ನೂ 120 ಕಿಲೋಮೀಟ್ರನ ಐತೆ. ಸೊ ನೋಡೋಣ ಎಷ್ಟು ದೂರ ಹೆಂಗಿರ್ತದೆ ರೋಡು. ಬಟ್ ರೋಡ್ ಮಾತ್ರ ಸಕ್ಕದಾಗೈತೆ, ಸಿಂಗಲ್ ರೋಡ್ ಆದ್ರೂ ಆರಾಮಾಗಿ ಚಚ್ಚಾಡ್ಬೋದು. ನಾವೇನು ಚಚ್ಚಾಡ್ತಿಲ್ಲ, ಆರಾಮಾಗಿ 80, 90, 100 ಇಷ್ಟು ಆವ್ರೇಜ್ ಮೇಂಟೈನ್ ಮಾಡ್ಕೊಂಡು ಟೈಮು ಮ್ಯಾಚ್ ಮಾಡ್ಕೊಂಡು ಬಿಂದಾಸ ಹೋಗ್ಬೋದು. ಡಾಗಿ ಎದ್ದಿದ್ದು ನೋಡಿ ಬೆರೆಸ್ಕೇಸ್ಕೊಂಬೋದೇನೋ ಅಂದ್ಕೊಂಡೆ. ಈ ಮರಗಳೆಲ್ಲ ಕಾಮನ್ ಈ ಸೈಡಲ್ಲಿ ಆರಾಮಾಗಿ ಬೆಳ್ಕೊಂತವೆ. ಸೊ ನಮ್ಮ ನೇಚರ್ ಹೆಂಗಪ್ಪ ಅಂದರೆ ತನಗೆ ತಾನಂತೂ ಮೋಸ ಮಾಡ್ಕೊಳಲ್ಲ ಯಾವತ್ತೂ. ಅದಕ್ಕೆ ಎಷ್ಟು ಬೇಕು ಗಿಡ ಮರಗಳಿಗೆ ಎಷ್ಟು ಬೇಕು ಅಷ್ಟಂತೂ ಮಳೆ ವರ್ಷದಲ್ಲಿ ಬಂದೇ ಬರ್ತದೆ. ಏನಿದ್ರೂ ನಮಗೆ ಜನಗಳಿಗೆ ನಾವು ತಪ್ಪು ಮಾಡಿರ್ತೀವಲ್ಲ ಮರ ಗಿಡ ಎಲ್ಲ ಕಡಿದು ನಮಗೆ ಕಮ್ಮಿ ಆಗೋದು. ಅವು ಜಾಸ್ತಿ ಇದ್ದಷ್ಟು ನಮಗೂ ಸೇರಿಸ್ಕೊಡ್ತವೆ, ನಾವು ಕಮ್ಮಿ ಮಾಡಿದಷ್ಟು ಅವು ಎಷ್ಟು ಬೇಕು ಅಷ್ಟು ಮಾತ್ರ ಮಳೆ ಬರೋ ಥರ ಮಾಡ್ಕೊಂತವೆ. ಇಮ್ಮೇಲೆ ಮಳೆ ಬರ್ತ ಎಲ್ಲ ಅದು ಇದು ಇದು ಅದು ಅಂತಾರೆ. ಸೊ ಈ ಕಡೆಗೆಲ್ಲ ಪರವಾಗಿಲ್ಲ ನೋಡಿ, ತಂಪ ಗಾಳಿ ಬೀಸ್ತೈತೆ, ಚಳಿ ಆಗ್ತಾ ಇಲ್ಲ, ತಂಪು ತಂಪು ಕೂಲ್ ಕೂಲ್ ಇದೇ ಮಜಾ ಈ ಕಡೆ ಎಲ್ಲ ರೈಡ್ ಮಾಡೋದಕ್ಕೆ. ನಾನು ಡಿಸ್ಪ್ಲೇ ಥೀಮು ವೈಟ್ ಮಾಡೋಣ ಅಂತ ಅಂದ್ಕೊಂಡೆ ನಿಮಗೆಲ್ಲ ಕಾಣಿಸ್ಲಿ ಅಂತ, ಬಟ್ ಮರ್ತೇ ಹೋದೆ. ರನ್ನಿಂಗಲ್ಲಿ ನಾನು ವೈಟ್ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿನೇ ವೈಟ್ ಮಾಡಬೇಕು. ಸಾಗರ ಇನ್ನೊಂದು 7 ಕಿಲೋಮೀಟರ್ಸ್ ಐತೆ. ಯಾರು ಗುರು ಆ ಸೈಡ್ ಹೋಗಪ್ಪ. ಮಾನ್ಸೂನಲ್ಲಿ ಬಂದಿದ್ರೆ ಇದು ಕ್ರೇಜಿಯಾಗೇ ಇರೋದು. ಈ ಕಡೆ ಮಳೆ ಕಮ್ಮಿ ಆಗಿರೋದಕ್ಕೆ ಸ್ವಲ್ಪ ಗ್ರೀನರಿ ಕಮ್ಮಿ ಆಗೈತೆ, ಇಲ್ಲಾಂದಿದ್ರೆ ಇಲ್ಲೆಲ್ಲ ಮಣ್ಣು ಬದಲು ಹುಲ್ಲಿರೋದು, ಹುಲ್ಲು ಗೊಚ್ಚೆ ಗೊಚ್ಚೆ ಗೊಚ್ಚೆ. ಲೇ ಗಣಪತಿ ನಿಮ್ಮ ಊರ ಹತ್ರ ಹೋಯ್ತಾ ಇದ್ದೀನೋ. ಹಾ ಹೇಳ ನೀ ಏನ್ ಮಾಡ್ತೀಯ ಅಂತ, ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀಯಲ್ಲ ಅಂತ ಹೇಳ ನಾನು. ನಮ್ಮ ಹುಡುಗರ ಊರು ಇಲ್ಲೇ ಇರೋದು. ಸೊ ನನ್ನ ಕೊಲೀಗ್ ಜೊತೆಲಿ ಕೆಲಸ ಮಾಡೋದು. ಹೆಗ್ಗೋಡು ಜೋಗ ಜಲಪಾತ ವರದ ಮೂಲ ಯಾವ್ಯಾವ ಪ್ಲೇಸ್ ಇದ್ದಾವೆ. ಸೊ ಇಲ್ಲಿ ಅವ್ರು ಯಾರು ವಿಡಿಯೋ ನೋಡ್ತಾ ಇದ್ರೆ ಒಂದು ಅಟೆಂಡೆನ್ಸ್ ಹಾಕ್ಬಿಡಿ.